ಏನು ನಮ್ಮ ಹಾಲು ಉತ್ಪಾದಕ ಸಹಕಾರ ಸಂಘ ಡಿಸಿಸಿ ಬ್ಯಾಂಕು ತುಂಬಾ ಅದ್ದೂರಿಯ ನಡೀತಿದೆ. 70% ಕುಲ್ಗೆಟ್ಟೋಗಿದೆ ಡಿಸಿಸಿ ಬ್ಯಾಂಕ್, 70% ಕುಲ್ಗೆಟ್ಟೋಗಿದೆ. ಇನ್ನು 30% ಉಳಿಸೋರಿ, ಅದಿನ್ ಯಾವಾಗ ಹೋಗುತ್ತೆ ಗೊತ್ತಿಲ್ಲ. ಇನ್ವೆಸ್ಟರ್ ಕೊಟ್ಟು ದುಡ್ಡು ಕೊಡೋಕೆ ವಾಪಸ್ ಇಲ್ಲ. ಯಾಕಂದ್ರೆ ಎಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ಬ್ಯಾಂಕ್ ಅಲ್ಲಿ ಸರ್ ಒಂದೇ ಒಂದು ಸರ್ ಯಾವ ಉತ್ತಮ ಆಡಳಿತ ಮಂಡಳಿ ಇರ್ತದೆ, ಆಡಳಿತ ಮಂಡಳಿ ಎಲ್ಲಿ ಉತ್ತಮವಾಗಿರ್ತದೆ, ಅದಕ್ಕೆ ಯಾರು ಏನು ಮಾಡೋಕ್ಕಾಗಲ್ಲ. ಆಡಳಿತ ಮಾಡಿದ್ರೆ ಎರಡು ಭಾಗ ಮೂರು ಭಾಗ ಆಗ್ತದೆ, ಈ ಕಸ್ಟಮರ್ದು ಮೂರು ಭಾಗನೇ ಇದು, ಅದು ಕ್ಲೋಸ್ ಆದಂಗೆ. ಇದು ಸೀರಿಯಲ್ ಬರುತ್ತೆ ಮನೆಯಿಂದ ಮೂರು ಬಾಗಿಲು ಅಂತ, ಆ ಮೂರು ಬಾಗಿಲಾದಂಗೆ. ಯಾವಾಗಲೇ ಡಿ ಸಿ ಸಿ ಬ್ಯಾಂಕ್ ಯಾವ ಹಂತಕ್ಕೆ ಬಂದಿದೆ ಅಂದ್ರೆ ಹೇಳ್ಬಾರ್ದು ನಿಮ್ಗೆ, ಆ ಹಂತಕ್ಕೆ ಬಂದು ನಿಂತಿದೆ. ಒಂದಾನೊಂದ ಕಾಲದ ಕೋಲಾರ ಡಿ ಸಿ ಸಿ ಬ್ಯಾಂಕ್ ತಲೆ ಎತ್ತು ನೋಡ್ತಾ ಇದ್ರು, ಇವತ್ತು ತಲೆ ಎತ್ತಿ ಬಗ್ಸಿ ನೋಡೋ ಪರಿಸ್ಥಿತಿ ಡಿ ಸಿ ಸಿ ಬ್ಯಾಂಕ್ ಬಂದಿದೆ. ಯಾಕೆಂತಂದ್ರೆ ಈ ಸಮೃದ್ಧಿ ಮನೆಯನಾಥಕ್ಕೆ ಒಂದು ಬಾಯಿ ನಿಂತಿದೆ, ಏನು ಮಾತಾಡ್ಬಿಡ್ತಾನೆ ಮಾತಾಡ್ಬಿಡ್ತಾನೆ, ಇದ್ದಕ್ಕಿದ್ದಂಗೆ ಮಾತಾಡೋದು ನಾವು. ಇದೇ 5 ವರ್ಷ 6 ವರ್ಷಗಳಿಂದ ಇಡೀ ಕೋಲಾರ ಡಿ ಸಿ ಸಿ ಬ್ಯಾಂಕ್ನ ಹಿಂಗೆ ತಲೆ ಎತ್ತಿ ನೋಡ್ತಾ ಮಟ್ಟಕ್ಕಿತ್ತು, ಇವತ್ತು ತಲೆ ಬಗ್ಸಿ ನೋಡೋ ಮಟ್ಟಕ್ಕೆ ಬಂದ್ಬಿಟ್ಟಿದ್ರು. ಅಲ್ಲ ರಾಜಕಾರಣ, ಇವತ್ತು ರಾಜಕಾರಣ ಇನ್ವಾಲ್ವ್ಮೆಂಟ್ ಜಾಸ್ತಿ ಆಗ್ತದೆ, ಆ ಬ್ಯಾಂಕ್ ಸರ್ವನಾಶ ಆದಂಗೆ.